ನಮಸ್ಕಾರ ರೀ. ನಮಸ್ಕಾರ ಸರ್. ತಮ್ಮ ಹೆಸರು ರೀ? ಆವಣ್ಣ ಸರ್. ಆವಣ್ಣ, ಯಾವ್ರಿ ನಿಮ್ದು? ನಮ್ದು ಅಬ್ಜಪುರ ಬಳೂರಿದಾಗ ಹೊಲ ಬರ್ತಾರ. ಬಳೂರಿಗೆ ಹೊಲ ಬರ್ತದೆ. ಇದು ಎಷ್ಟು ಎಕರೆ ಅದ? ಇದು 2 ಎಕರೆ ಸರ್. 2 ಎಕರೆ ಅದ. ಇದ್ರಾಗ ನಮ್ಮ ಯಾವ ಎಣ್ಣೆ ತಂದು ಸ್ಪ್ರೇ ಮಾಡ್ಕೊಂಡ್ರಿ? ಸೂಪರ್ ಪವರ್ ಸ್ಟಾರ್ ತಂದ್ರಿ. ಸೂಪರ್ ಪವರ್ ವೀರ್ ತಂದ್ರಿ ಸರ್. ಸೂಪರ್ ಪವರ್ ಅರ್ಧ ತಂದ್ರಿ ಸರ್. ಆಮೇಲೆ ಜೀವರಸ ಬಡ್ಡಿ ಬಿಟ್ರಿ? ಬಿಟ್ಟೆ ಸರ್. ಬಿಟ್ರಿ. ಈ ನಮ್ಮ ಎಣ್ಣೆ ಹೊಡೆಯಕ್ಕಿಂತ ಮೊದಲು ಯಾವ್ದಾರು ಯೂಸ್ ಮಾಡಿದ್ರಿಲ್ಲ? ಮಾಡಿ ಸರ್. ಅದು ಯೂಸ್ ಮಾಡಿದ್ರು ಅದು ಸರಿ ರಿಸಲ್ಟ್ ಕೊಟ್ಟಿಲ್ರಿ. ಹಾಗಂದ್ರ ನಿಮಗ ಫೋನ್ ನಂಬರ್ ಯಾರಿಂದ ಫೋನ್ ಮಾಡಿದ್ರಿ? ಯಾರಿಗೆ ಫೋನ್ ಮಾಡಿದ್ರಿ? ಗುರು ಸರ್ ಫೋನ್ ಮಾಡಿದ್ರಿ. ಅವರೆಲ್ಲ ಈ ಎಣ್ಣೆ ಸರಿಯಾಗೈತಿ, ತಗೋರಿ ಯೂಸ್ ಮಾಡಿ ನೋಡ್ರಿ, ಬಂದ್ಬೇಕು ರಿಸಲ್ಟ್ ಹಂಗ ತೋಣಿಕೆ ಅಂದ್ರ ಹೇಳ್ರಿ ನಮಗ ಅಂತ ಹೇಳಿದ್ರಿ. ಅದನ್ನ ತೋಣಿಕೆ ಅಂದ್ರ ಫಸ್ಟ್ ಬುಡ್ ಮಾಡಿದ್ರಿ, ಅದು ಸರಿಯಾಗಿ ರಿಸಲ್ಟ್ ಕೊಟ್ಟಿತ್ತು. ಮತ್ತೆ ಎಣ್ಣೆ ಬಾರಿ ತರಿಸಿದ ಅದಕ್ಕೆ ಬೆಸ್ಟ್ ರಿಸಲ್ಟ್ ಕೊಡ್ತು. ಹಿಂಗೆ ರಿಸಲ್ಟ್ ಕೊಡಕ್ ಹೋಗಿ ಹೊಲಕತ್ರ ನಾವು ಅವ್ರ ಬಲ್ಲಿ ತರ್ಸಕತ್ತಿದ್ರ. ಹಾಗೆಂದ್ರ ಇದು ಮೆಣಸಿಗೆ ಸಜ್ಜು ಬರಂಗ್ ಬಾಳ ಚೆನ್ನಾಗಿ. ನೀವ್ ಹೆಂಗ್ ಅನ್ಸಿದ? ಸರಿ ಹೊಂದ ಸರ್. ಏನು ರೋಗ ಇಲ್ಲ, ಏನಿಲ್ಲ, ಏನು ರೋಗ ಇಲ್ಲ. ಬೇರೆ ಬೇರೆ ಎಣ್ಣೆಗೆ ನಮ್ಮ ನರೇಶ್ ಖುಷಿ ಕೇಳ ಗುಜರಾತ್ ಎಣ್ಣೆ ಹೆಂಗ್ ಅನ್ಸ್ತದ ನಿಮ್ಗ? ಬೆಸ್ಟ್ ಆಗ್ಯದ ಸರ್. ಇದು ಸೂಪರ್ ಸೂಪರ್. ಯಾವ ಏನೋ ರೋಗ ಇಲ್ಲ, ಏನಿಲ್ಲ, ಏನು ರೋಗ ಇಲ್ಲ ಸರ್. ಇದು ನಿಶ್ಚಯವಾಗಿ ಗಿಡ. ಸರ್ ಅಲ್ಲಿ ಅಲ್ಲಿಂದ ಎಣ್ಣೆ ಬೇರೆ ಬೇರೆ ತರ್ಸಕ್ ಕಾರಣ ಇಲ್ಲ. ಇದು ಕಡಿಮೆ ರೇಟ್ ದಾಗ ಆಮೇಲೆ ಈ ಎಣ್ಣೆ ಅಂದ್ರೆ ಕೆಲಸ ಒಳ್ಳೆ ಕೆಲಸ ಮಾಡಿ ಸರ್. ನಮ್ಮ ಬೇರೆ ರೈತರಿ ನಿಮ್ ಕಡೆಯಿಂದ ಏನ್ ಹೇಳ್ಬೋದು? ನಮ್ಗೆ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು ಸರ್. ಈ ಎಣ್ಣೆ ಯಾಕೆ ನೀವ್ ಯೂಸ್ ಮಾಡಿ ಇದ್ರದ್ದು ಸರಿಯಾಗಿ ಒಬ್ಬ ರೈತರಾಗಿ ಎಲ್ಲ ರೈತರು ಇವ್ರಿಗೆ ಏನು ಮೋಸ ಇಲ್ಲ, ಏನಿಲ್ಲ ಸರ್. ನೋಡಿದ್ರಿ ಅಲ್ಲ? ಅದೇ ಹೋದ ಬಾರಿ ಯೂಸ್ ಮಾಡಿದ್ರಿ, ಈ ಬಾರಿ ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸರ್. ರಿಸಲ್ಟ್ ಚೆನ್ನಾಗಿ ಯೂಸ್ ಮಾಡ್ಬೋದು, ಎಲ್ಲರೂ ಯೂಸ್ ಮಾಡ್ಬೋದು ಸರ್.